शंकुस्थापने कार्यक्रम के आगमक नमेल हिरीय यह भाग जनप्रिय शासक मत सचिव नागेश्वरवरे तालूक पंचायती अध्यक्षर ए वि श्रीनिवास मत ग्राम पंचायती अध्यक्षर सावित्रम्मनवरे मत जिले आरोग्य अधिकारी विजय कुमार मत तालूक आरोग्य अधिकारी वर्णश्रीवरे ಈ ಭಾಗದ ಎಪಿಎಂಸಿ ಅಧ್ಯಕ್ಷರಾದಂತ ಎನ್ಎಸ್ ವೆಂಕಟೇಶ್ ಅವರೇ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿರೇ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳೇ ತಾಲೂಕು ಪಂಚಾಯತಿ ಸದಸ್ಯರೇ ಎಲ್ಲ ಈ ಗ್ರಾಮದ ಮುಖಂಡರುಗಳೇ ನಮ್ಮಲ್ಲಿ ಶ್ರೀನಿವಾಸಣ್ಣ ಅವರು ಹೇಳ್ತಾ ಇದ್ರು ಮುಳಬಾಗ ತುಂಬ ದೂರ ಇದೆ ನಮ್ಮ ಆಂಧ್ರ ಬಾರ್ಡರ್ಲಿರೋದ್ರಿಂದ ಇಲ್ಲಿ ಪ್ರಾಥಮಿಕ ಆರೋಗ್ಯ ಶಾಲೆ ಬೇಕು ಅಂತೇಳಿ ಇದು ಮಾಡಿದಾಗ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಆರೋಗ್ಯ ಸಚಿವರು ಮತ್ತು ನಮ್ಮ ನಾಗೇಶಣ್ಣವರು ಎಲ್ಲ ಒತ್ತಡ ಹಾಕಿ ಏನು ಹಣ ಬಿಡುಗಡೆ ಆಗಿದೆ ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮ ನಮ್ಕೊಂಡಿದ್ದೀರಿ ಈ ಕಟ್ಟಡ ಬಹುಬೇಗ ಫಿನಿಶ್ ಆಗಬೇಕು ಯಾಕಂದರೆ ಸುಮಾರು ಭಾಗಗಳಲ್ಲಿ ಗುದ್ದಲಿ ಪೂಜೆ ಆದಮೇಲೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇದ್ದಾರೆ ಮರ್ತೋಗಿದ್ದೆ ನಾನು ಗುದ್ದಲಿ ಪೂಜೆ ಆದಮೇಲೆ ಸುಮಾರು ವರ್ಷಗಳಾದ್ರೂ ಕೆಲಸಗಳು ಫಿನಿಶ್ ಆಗಲ್ಲ ಆ ಥರ ಇಲ್ಲಾಗಬಾರ್ದು ನಮ್ಮೆಲ್ಲ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಮೆಂಬರ್ಗಳು ತಾಲೂಕು ಪಂಚಾಯತಿ ಸದಸ್ಯರುಗಳು ಎಲ್ಲರೂ ನಮ್ಮದಿದು ಹಾಸ್ಪಿಟ್ಲು ನಾವು ನಮ್ಮದೇ ಮನೆ ಕೆಲಸ ನಡೀತಾ ಐತೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ದಿನ ನಿಂತು ನೋಡಿ ಒಳ್ಳೆ ಕ್ವಾಲಿಟಿಯಾಗಿ ಕೆಲಸ ಮಾಡೋಂಥ ರೀತಿಯಲ್ಲಿ ನೀವು ದಿನ ನೋಡ್ಕೊಂಡಾಗ ಆ ಕಾಂಟ್ರಾಕ್ಟರ್ ಯಾರೇ ಇದ್ರೂ ಅದನ್ನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಮ್ಮಲ್ಲಿ COVID-19 ಅಂತೇಳಿ ಏನು ಇಡೀ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರಗಳಾದಂಥ ಅಮೇರಿಕಾ ಇರ್ಬೋದು ಇಟಾಲಿ ಇರ್ಬೋದು ಚೈನಾ ಇರ್ಬೋದು ಬ್ರೆಜಿಲ್ ಇರ್ಬೋದು ಇವ್ರು ಯಾರ ಕೈನಲ್ಲೂ ಅದನ್ನು ನಿಭಾಯಿಸೋಕ್ಕಾಗಿಲ್ಲ ಸುಮಾರು ಲಕ್ಷಾಂತರ ಜನ ಸತ್ತರು ಆಗಿರುವಾಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಸಾಹೇಬರು ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರ ಮತ್ತು ನಮ್ಮ ಭಾರತ ದೇಶದ ಆರೋಗ್ಯ ಮಂತ್ರಿಗಳಾದಂಥ ಹರ್ಷವರ್ಧನ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಮಂತ್ರಿಗಳು ಆದಂಥ ಶ್ರೀರಾಮುಲು ಅವರು ಮತ್ತು ನಮ್ಮ ಸುಧಾಕರ್ ಅವರು ಜೊತೆಯಲ್ಲಿ ನಮ್ಮ ಜಿಲ್ಲಾಡಳಿತ ನಾಗೇಶಣ್ಣ ಅವರು ಜೊತೆಲಿ ಸೇರ್ಕೊಂಡು ಎಲ್ಲ ಜನಪ್ರತಿನಿಧಿಗಳು ಮತ್ತು ಆರೋಗ್ಯ ಇಲಾಖೆಯವರು ಜಿಲ್ಲಾಡಳಿತ ಮತ್ತು ಕಂದಾಯ ಅಧಿಕಾರಿಗಳು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಪೊಲೀಸ್ ಇಲಾಖೆ ಎಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 48 ದಿನಗಳ ಕಾಲ ಅದರಲ್ಲಿ ನಮ್ಮ ಪಕ್ಷದ ಮುಖಂಡರುಗಳೂ ಎಲ್ಲ ಪಕ್ಷದ ಮುಖಂಡರುಗಳೂ ಕೆಲಸ ಮಾಡಿದರು ಅದರಲ್ಲೂ ನಮ್ಮಲ್ಲಿ ಪಕ್ಷದಲ್ಲಿ ಮುಖಂಡರುಗಳು ಯಾರ್ಯಾರಿಗೆ ದಿನಸಿಗಳಿಲ್ಲ ಅವ್ರಿಗೆ ದಿನಸಿಗಳನ್ನು ಕೊಡೋಂಥವ್ದು ಅವ್ರ ಜೊತೇಲಿ ಕೊತ್ತೂರು ಮಂಜಣ್ಣವರೂ ಸುಮಾರು 60,000 ಕುಟುಂಬಕ್ಕೆ ದಿನಸಿಗಳನ್ನು ಕೊಡೋಂಥ ಕೆಲಸಗಳನ್ನು ಮಾಡಿದರು ಸುಮಾರು ಜನದ ಹತ್ರ ಹಣ ಇರುತ್ತೆ ಒಳ್ಳೆ ರೀತಿಯಲ್ಲಿ ಕೆಲವರು ಉಪಯೋಗಿಸ್ತಾರೆ ಕೆಲವರು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ತಾರೆ ಕೆಲವರು ಯಾರಿಗೂ ಕೊಡಲ್ಲ ದೇಶ ಕಷ್ಟಕಾಲದಲ್ಲಿದ್ದಾಗ ನಮ್ಮ ಜನ ಕಷ್ಟಕಾಲದಲ್ಲಿದ್ದಾಗ ಕೆಲವು ರಾಜಕೀಯ ಪಕ್ಷಗಳು ಚುನಾವಣೆ ಬಂದಾಗ ಮಾತ್ರ ಓಟ್ ಕೇಳಕ್ಕೆ ಹೋಗ್ತಾರೆ ಇನ್ನೊಂದು ಕೆಲವು ನಮ್ಮಂಥ ಪಕ್ಷಗಳು ಏನು ಮಾಡ್ತಂದ್ರೆ ಜನ ಕಷ್ಟ ಇದ್ದಲ್ಲಿರುವಾಗ ನಮ್ಮ ಅವ್ರ ಕಷ್ಟನೇ ನಮ್ಮ ಕಷ್ಟ ಅಂತೇಳಿ ಜನಗಳ ಜೊತೆಯಲ್ಲಿ ಬೆರೆತು ಕೆಲಸ ಮಾಡೋಂಥ ಕೆಲಸ ಮಾಡ್ತಾರೆ ಆ ಮನಸ್ಸು ಎಲ್ಲರಿಗೂ ಬರಬೇಕು ಚುನಾವಣೆ ಬಂದಾಗ ನಾವು ರಾಜಕೀಯ ಮಾಡ್ಕೊಳ್ಳೋಣ ಒಂದೆರಡು ದಿನ ಅದಾದಮೇಲೆ ನಮಗೇನು ಎಲ್ಲ ಜಾತಿ ಜನ ಎಲ್ಲ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಓಟ್ ಹಾಕ್ದವರು ಓಟ್ ಹಾಕದೇ ಇರೋದನ್ನು ಎಲ್ಲರನ್ನು ಒಟ್ಟಿಗೆ ಜೊತೆಯಲ್ಲಿ ತಗೊಂಡು ನಾವು ಒಟ್ಟಿಗೆ ಕೆಲಸ ಮಾಡಿದಾಗ ಈ ಭಾಗಗಳಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಗುತ್ತೆ ಎಲ್ಲೇ ಕೆಲಸಗಳು ನಡೀಬೇಕಾದ್ರೂ ಅದರಲ್ಲಿ ಗ್ರಾಮಸ್ಥರು ನಿಂತ್ಕೊಂಡು ಗ್ರಾಮ ಪಂಚಾಯತಿ ಮೆಂಬರ್ಗಳು ನೋಡಿಕೊಂಡು ನಮ್ಮ ಹೆಣ್ಮಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕೂತಿದ್ರು ಸುಮಾರು ಜನ ಹೆಣ್ಮಕ್ಕಳು ಅವಿದ್ಯಾವಂತರು ವಿಷಯ ಗೊತ್ತಿರಲ್ಲ ಜಿ ಪಿ ಹೋಲ್ಡರ್ಗಳಾಗಿ ಮನೆಯಲ್ಲಿ ಅವರ ಯಜಮಾನರು ಮಕ್ಕಳು ಯಾರಾದರೂ ಪಂಚಾಯತಿ ಇನ್ನೊಂದು ಮತ್ತೊಂದು ನೋಡ್ಕೊತಾ ಇರ್ತಾರೆ ನಮ್ಮಲ್ಲಿ ಹೆಣ್ಮಕ್ಳಿಗೆ 33% ಏನು ಮೀಸಲಾತಿ ಇದೆ ಇದನ್ನು ನೋಡಿದಾಗ ಬರೋಂಥ ದಿನಗಳಲ್ಲಿ ನಾವು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಲ್ಲಿಸ್ಬೇಕಂದ್ರೆ ನಾವೆಲ್ಲೋ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮನೇಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಹೆಣ್ಮಕ್ಳನ್ನ ಹುಡ್ಕೊಂಬಂದು ನಾವು ಅವ್ರಿಗೇನು ಲೋಕಜ್ಞಾನ ಇಲ್ಲಾಂದ್ರೆ ನಾವು ಅವ್ರನ್ನ ನಿಲ್ಲಿಸಿ ಗೆಲ್ಲಿಸ್ಬೇಕಾಗತ್ತೆ ಸಂದರ್ಭ ಬರುತ್ತೆ ಅದಕ್ಕೋಸ್ಕರ ನಮ್ಮ ಮುಂದಿನ ದಿನಗಳಲ್ಲಿ ಇಷ್ಟೇ ಮಾಡಬೇಕಾಗಿರ್ತಕ್ಕಂಥವ್ರು ಯಾರ್ಯಾರು ನಿಜವಾಗ್ಲೂ ಆ ಗ್ರಾಮಗಳಲ್ಲಿ
ಹೆಣ್ಮಕ್ಕಳು ಈ ಗ್ರಾಮದ ಪರವಾಗಿ ಆ ಜನತೆ ಪರವಾಗಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇರುತ್ತೆ ಒಂದಷ್ಟು ಇಷ್ಟ ವಿದ್ಯಾವಂತರು ಇರ್ತಾರೆ ಲೋಕಜ್ಞಾನ ಗೊತ್ತಿರುತ್ತೆ ಅಂಥವ್ರನ್ನ ನಾವು ರಾಜಕೀಯವಾಗಿ ಬೆಳೆಸೋಂಥ ಕೆಲಸ ಮಾಡಿದಾಗ ನಮ್ಮಲ್ಲಿ ಒಳ್ಳೆ ಕೆಲಸಗಳಾಗ್ತೈತೆ ಹಳ್ಳಿಗಳಲ್ಲಿ ಅವ್ರು ಒಳ್ಳೆಯವ್ರು ಇರಬೇಕು ನಾವು ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಥರ ಕೆಲಸಗಳನ್ನು ನಮ್ಮ ಮಾಡಬೇಕು ಜೊತೆಯಲ್ಲಿ ನಮ್ಮಲ್ಲಿ ಏನು 48 ದಿನ ಗ್ರೀನ್ ಝೋನ್ ಆಗಿತ್ತು ಅದಕ್ಕೆಲ್ಲ ನಾನು ಹೇಳಿದ್ದು ಅಧಿಕಾರಿಗಳೆಲ್ಲ ನಾವು ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಮ್ಮ ಮಂತ್ರಿಗಳು 5 ದಿನಕ್ಕೆ ಒಂದೊಂದು ಮೀಟಿಂಗ್ಗಳನ್ನು ಕರೆದು ಎಲ್ಲ ಬಾರ್ಡರ್ಗಳಲ್ಲೂ ಚೆಕ್ಪೋಸ್ಟ್ಗಳನ್ನು ಹಾಕಿ ಹೊರರಾಜ್ಯಗಳವ್ರು ಬರದೇ ಇರತಕ್ಕಂಥ ರೀತಿಯಲ್ಲಿ ನೋಡಿಕೊಂಡು ಈ ಮೀನುಗಾರರು ಬಂದಾಗ ಇಮ್ಮಿಡಿಯೇಟಾಗಿ ಅವ್ರನ್ನ ಎರಡನೇ ದಿವಸದಲ್ಲಿ ಅವ್ರನ್ನ ಆಂಧ್ರಕ್ಕೆ ಕಳಿಸೋಂಥ ಕೆಲಸನೂ ಮಾಡಿದ್ದೀರಿ ಅದಕ್ಕೋಸ್ಕರ ನಮ್ಮಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ನಮ್ಮ ಕರ್ನಾಟಕದಲ್ಲಿ ಏನು ಸಂತಸ್ತಿದ್ರು ಅವರಿಗೆ ನೇಗಿಯವರು ಇರ್ಬೋದು ರೈತರು ಇರ್ಬೋದು ನಮ್ಮ ಕಾರ್ಮಿಕರು ಇರ್ಬೋದು ಮತ್ತು ಸವಿತಾ ಸಮಾಜದವ್ರು ಇರ್ಬೋದು ಕಾರ್ಮಿಕರಿಗೂ ಏನು ನಮ್ಮ ಗಾರೆ ಕೆಲಸ ಮಾಡೋಂಥವ್ರು ಅವ್ರಿಗಿರ್ಬೋದು ಮಹಿಳಾ ಸ್ತ್ರೀಶಕ್ತಿ ಇರ್ಬೋದು ಮತ್ತು ಆಶಾ ಕಾರ್ಯಕರ್ತರಿಗೆ 3,000 ಸಹಾಯಧನ ಕೊಡೋದ್ರ ಮುಖಾಂತರ ಈ ಎಲ್ಲ ಇಲಾಖೆಗೂ ಸಹಾಯ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ನಮ್ಮ ಸಚಿವ ಸಂಪುಟದಲ್ಲಿ ಕೂತ್ಕೊಂಡು ಮಾತಾಡಿ ನಮ್ಮ ರಾಜ್ಯ ಜನತೆಗೆ ಈ ಥರ ತೊಂದರೆ ಆಗಿದೆ ಎಲ್ಲರಿಗೂ ನಾವು ಈ ಥರ ಸಹಾಯ ಮಾಡಬೇಕಂತ ಹೇಳಿದಾಗ ನಮ್ಮಲ್ಲಿ ಏನು ಕೇಂದ್ರ ಸರ್ಕಾರನೂ ಹಣ ಕೊಟ್ಟು ರಾಜ್ಯ ಸರ್ಕಾರನೂ ಹಣ ಕೊಟ್ಟು ಒಟ್ಟಾರೆ ನಾವು ಜನತೆಗೆ ಈ ಕಷ್ಟದಲ್ಲಿದ್ದಾಗ ನಾವೆಲ್ಲ ಜೊತೆಯಲ್ಲಿರಬೇಕು ಅಂತ ಹೇಳ್ಬಿಟ್ಟು ಏನು ಕೆಲಸ ಮಾಡಿದಿರಿ ಅದೇ ರೀತಿಯಲ್ಲಿ ನಾವು ಮುಳಬಾಗಿಲು ಕ್ಷೇತ್ರದಲ್ಲಿ ನಮಗೆ ಹೆಚ್ಚಿಗೆ ಓಟು ಸುಮಾರು ಹತ್ತತ್ರ ಒಂದು 60,000 ಓಟು ಲೀಡನ್ನು ಕೊಟ್ಟು ಓಟ್ ಹಾಕ್ಸಿದ್ದೀರಿ ಅದಕ್ಕೆ ನಮ್ಮ ನಾಗೇಶಣ್ಣವರು ಕೊತ್ತೂರು ಮಂಜಣ್ಣವರು ನೀವೆಲ್ಲ ಮುಖಂಡರುಗಳು ನನ್ನ ಮುಖ ನೋಡಿಲ್ಲ ಅಂದ್ರೂ ಸುಮಾರು ಜನ ಓಟುಗಳಾಕಿ ಗೆಲ್ಲಿಸಿದ್ದೀರಿ ಸದಾ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತೀನಿ ಏನೇ ಕಷ್ಟ ಸುಖಗಳಿದ್ರೇನು ನೀವು ನಾಗೇಶಣ್ಣವರು ನಮಗೆ ವಿಷಯ ತಿಳಿಸಿದ್ರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಇವತ್ತು ಇದೇನು ಪ್ರಾಥಮಿಕ ಆರೋಗ್ಯ ಕಟ್ಟಡ ಶಂಕುಸ್ಥಾಪನೆ ಸಮಾರಂಭಕ್ಕೆ ಕರೆದು 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್.